Hello, good morning all my beautiful viewers. ಇವತ್ತಿನ ವಿಡಿಯೋ ನಿಜವಾಗ್ಲೂ ನನ್ನ ಸೆಲ್ಫ್ ಮೋಟಿವೇಶನ್ ವಿಡಿಯೋ. ಸೊ ಹೊಸದಾಗಿ ನೋಡ್ತಿರೋರಿಗೆ ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಭಾನು. ಸೊ ಆಲ್ರೆಡಿ ಓಲ್ಡ್ ಸಬ್ಸ್ಕ್ರೈಬರ್ ಆಗಿದ್ದರೆ ವೆಲ್ಕಮ್ ಬ್ಯಾಕ್ ಅಗೈನ್ ಮೈ ನ್ಯೂ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಡಿಯೋ ಕೆಲವೊಬ್ಬರಿಗೆ ನನ್ನ ಮಾತುಗಳನ್ನು ಕೇಳಿದಾಗ ನೆಗೆಟಿವ್ ಆಗೂ ಥಿಂಕ್ ಮಾಡ್ಬೋದು, ಪಾಸಿಟಿವ್ ಆಗೂ ಥಿಂಕ್ ಮಾಡ್ಬೋದು. ಬಟ್ ಆ ನೆಗೆಟಿವ್ ಪಾಸಿಟಿವ್ ಅನ್ನೋದನ್ನು ನಾನು ಸೈಡಿಗಿಟ್ಟು ನನ್ನ ಒಪಿನಿಯನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಯಾಕೆ ಯೂಟ್ಯೂಬ್ನ ಅರ್ನಿಂಗ್ ಪ್ಲಾಟ್ಫಾರ್ಮ್ ಥರ ಚೂಸ್ ಮಾಡಿದೆ ಅಂತಂದರೆ, ಸೊ ನಾನು ಹೊರಗಡೆ ಹೋಗ್ದೇನು ಕೂಡ ಒಂದು ಕೆಲಸ ಮಾಡ್ಬೋದು. ಸೊ ಜಾಸ್ತಿ ಅಮೌಂಟ್ನ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋದ್ರಿಂದ ನನ್ನ ಫ್ರೀ ಟೈಮಲ್ಲಿ ನಾನು ಇದನ್ನು ದುಡಿಬೋದು ಅನ್ನೋ ರೀಸನಿಂದ. ಸೊ ಯಾಕೆ ದುಡಿಬೇಕು ಅಂತ ನಾನು ಅಂದ್ಕೊಂಡೆ ಅಂದರೆ, ನನಗೆ 3 ರೀಸನ್ಸ್ ಇದೆ ಗೈಸ್. ನನ್ನದೇ ಆದಂಥ ಒಂದು ಜೀವನ ನಾನು ಬದುಕಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಫಸ್ಟ್ ಪಾಯಿಂಟ್ ನಾನು ಶುರು ಮಾಡಿದ್ದು. ಸೊ ಎಲ್ಲ 3 ಪಾಯಿಂಟ್ಗೂ ಕೂಡ ನಾನು ಒಂದು ಕ್ಲಿಯರ್ ಎಕ್ಸ್ಪ್ಲನೇಷನ್ನ ಕೊಡ್ತೀನಿ. ಸೊ ಸೆಕೆಂಡ್ ಬಂದು, ನಾನೇ ದುಡಿಯೋದ್ರಿಂದ ನನಗೊಂದು ಸೆಲ್ಫ್ ಮೋಟಿವೇಶನ್, ಸೆಲ್ಫ್ ಕಾನ್ಫಿಡೆಂಟ್ ಹೆಚ್ಚಾಗುತ್ತೆ. ಸೊ ಅದರಿಂದ ಕೂಡ ನಾನು ಸೆಕೆಂಡ್ ಪಾಯಿಂಟ್ನ ಅದನ್ನು ತೊಗೊಂಡಿದ್ದೀನಿ. ಸೊ ಥರ್ಡ್ ಒನ್ ಬಂದುಬಿಟ್ಟು, ನನ್ನದೇ ಆದಂಥ ಫ್ಯಾಮಿಲಿ ಇರುತ್ತೆ, ನನ್ನ ಫ್ಯಾಮಿಲಿ, ನಮ್ಮ ತವ್ರ ಮನೆ ಫ್ಯಾಮಿಲಿ. ಸೊ ಅದಕ್ಕೋಸ್ಕರ ನಾನು ಈ 3 ರೀಸನ್ಸಿಂದಾನೇ ಟ್ರೂಲಿ ನಾನು ಸೆಲೆಕ್ಟ್ ಮಾಡಿದಂಥ ಪ್ಲಾಟ್ಫಾರ್ಮ್ ಬಂದು ಯೂಟ್ಯೂಬ್. ಸೊ ಫಸ್ಟ್ ಒನ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನದೇ ಆದಂಥ ಜೀವನ ಕಟ್ಕೋಬೇಕು ಅಂತ ಅಂದ್ಕೊಂಡ್ರೆ, ಸೊ ನಿಮ್ಮ ಯಜಮಾನರು ನೋಡ್ಕೊತಾರಲ್ಲ ಮೇಡಮ್ ನಿಂದೇ ಆದಂಥ ಜೀವನ ಏನಿರುತ್ತೆ ಅಂತಂದರೆ, ಸೊ ದಿಟ್ ಈಸ್ ವೆರಿ ಟೋಟಲಿ ರಾಂಗ್ ಗೈಸ್. ಸೊ ಅವ್ರು ನೋಡ್ಕೊತಾರೆ. ಸೊ ನಮಗೂ ಒಂದಿರುತ್ತಲ್ಲ, ಒಂದು ಅಟ್ಲೀಸ್ಟ್ ಒಂದು ಹೊರಗಡೆ ಹೋಗಿ ಒಂದು 50 ರುಪೀಸ್ ನಮ್ಮದು ಅಂತ ಖರ್ಚು ಮಾಡೋದಕ್ಕೂ, ಸೊ ನಮ್ಮ ಹಸ್ಬೆಂಡ್ದು ಅಂತ ಖರ್ಚು ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಯಾರಾದರೂ ಫೀಲ್ ಮಾಡಿದ್ರೆ ಗೊತ್ತಾಗಿರುತ್ತೆ. ಸೊ ಹಾಗಂದರೆ ಹಸ್ಬೆಂಡ್ ಅಂದರೆ ಬೇರೆನಾ, ವೈಫ್ ಅಂದರೆ ಬೇರೆನಾ ಅಂತಂದ್ರೆ, ಸೊ ಇಬ್ಬರೂ ಈಕ್ವಲ್ಲೇ. ಸೊ ಅವ್ರದ್ದು ಇವ್ರು ಯೂಸ್ ಮಾಡ್ಬೋದು, ಇವ್ರದ್ದು ಅವ್ರು ಯೂಸ್ ಮಾಡ್ಬೋದು. ಬಟ್ ನಮ್ಮದು ಅಂತ ಬಂದಾಗ ನಮಗೊಂದು ಮನಸ್ಸಲ್ಲಿ ಒಂದು ವೈಬ್ರೇಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ದುಡಿಬೇಕು ಅಂತ ಅಂದ್ಕೊಂಡೆ. ಮೇ ಬಿ ಈಗಿನ ನಾನು ಜಾಸ್ತಿ ಕನ್ವೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಕನ್ವೆ ಆಗಿರೋರಿಗೆ ಖಂಡಿತ ಕನ್ವೆ ಆಗಿರುತ್ತೆ. ಸೊ ಸೆಕೆಂಡ್ ಪಾಯಿಂಟ್, ನಾನು ದುಡಿಯೋದ್ರಿಂದ ನನ್ನ ಸೆಲ್ಫ್ ಮೋಟಿವೇಶನ್, ಸೆಲ್ಫ್ ಕಾನ್ಫಿಡೆಂಟ್ ಯಾವ ರೀತಿ ಇರುತ್ತೆ ಅಂತಂದರೆ, ಸೊ ಒಂದು ವಸ್ತುನ ನಾನು ತುಂಬ ಕಾಸ್ಟ್ಲಿ ಆಗಿರ್ಬೋದು ಅಥವಾ ಕಮ್ಮಿ ರೇಟಿಂದು ಕೂಡ ಆಗಿರ್ಬೋದು, ಸೊ ಅದನ್ನು ನಾನು ತೊಗೋಬೇಕು ಅಂತ ಅಂದ್ಕೊಂಡಾಗ, ಸೊ ಅದನ್ನು ಅಟ್ ಎನಿ ಕಾಸ್ಟ್ ನಾನು ಅದನ್ನು ತೊಗೊತೀನಿ. ಸೊ ಇಮಿಡಿಯೇಟ್ಲಿ, ಸೊ ನಾನು ದುಡಿತಾ ಇದ್ದರೆ, ಸೊ ಇಲ್ಲ ನಾನು ದುಡಿತಾ ಇಲ್ಲ, ಓನ್ಲಿ ಹೌಸ್ ವೈಫು, ಪಾತ್ರೆ ತೊಳ್ಕೊಂಡು ಕಸ ಗುಡಿಸ್ಕೊಂಡು, ಸೊ ಏನು ಮಕ್ಕಳನ್ನ ನೋಡಿಕೊಂಡು ಹಸ್ಬೆಂಡ್ನ ನೋಡಿಕೊಂಡು ನಾನು ಏನು ಸುಮ್ಮನೆ ಇರ್ತೀನಿ. ಸೊ ಆವಾಗ ಅದನ್ನು ಮಾಡಬೇಕು ಅಂತಂದರೆ, ಒಂದು ಸಂಸಾರನ ಒಂದು ನಿಭಾಯಿಸೋದು ಅಂತಂದರೆ ನಾಟ್ ಎಟ್ ಆಲ್ ಈಸಿ ಗೈಸ್. ನಿಜವಾಗ್ಲೂ ಕೂಡ ಅದನ್ನು ನಿಭಾಯಿಸ್ತಿರೋರಿಗೆ ಖಂಡಿತ ಗೊತ್ತಿರುತ್ತೆ. ಸೊ ಅದನ್ನು ಇಷ್ಟಪಟ್ಟಿರೋ ವಸ್ತುನ ತೊಗೋಬೇಕು ಅಂತಂದಾಗ, ಸೋ ಮೆನಿ ಅಂದರೆ ತುಂಬ ನಮ್ಮ ಕಣ್ಮುಂದೆ ಬರ್ತಾ ಇರುತ್ತೆ. ಸೊ ಇವತ್ತು ಸಾಸಿವೆನ ನಾವು ತೊಗೋಬೇಕು, ಅದು ತೊಗೋಬೇಕು, ಇತ್ತೋ ಗ್ರೋಸರಿ ತೊಗೋಬೇಕು. ಸೊ ಅದಾದಮೇಲೆ ನಮ್ಮ ಪ್ರಿಪರೇಷನ್ ಏನು ಬರುತ್ತೆ ಅಂತಂದರೆ, ಪ್ರಿಫರೆನ್ಸ್ ಏನು ಬರುತ್ತೆ ಅಂತಂದರೆ, ಅವಾಗ ಬರುತ್ತೆ ಮಿಕ್ಕಿದ್ದಾಗ ನಾವೇನು ಆಸೆ ಪಟ್ಟಿರ್ತೀವೋ ಆ ವಸ್ತುವಿನ ತೊಗೋಬೇಕು ಅಂತ. ಸೊ ನಮ್ಮ ಹಸ್ಬೆಂಡ್ನ ಕೇಳಿ ತೊಗೋಬಾರ್ದು ಅಂತೇನಿಲ್ಲ. ಸೊ ನಾವು ಸೆಲ್ಫ್ ಮೋಟಿವೇಶನಲ್ಲಿ ನಾನು ಹೇಳೋದಕ್ಕೆ ಈ ಮಾತನ್ನ ನಾನು ಇಚ್ಛೆಪಡ್ತೀನಿ. ಸೊ ಯಾರೂ ತಪ್ಪಾಗಿ ತಿಳ್ಕೊಂಡ್ಬೇಡಿ. ಸೊ ನಿಮಗೆ ಅಷ್ಟು ತೊಗೊಳಕ್ಕೆ ಇಷ್ಟ ತೊಗೊಳಕ್ಕಾಗಲ್ವಾ, ನಿಮ್ಮ ಹಸ್ಬೆಂಡ್ ಅಷ್ಟು ಕೊಡಿಸಲ್ವಾ ಅಂದರೆ ದಟ್ ಈಸ್ ನಾಟ್ ಆನ್ಸರ್ ಗೈಸ್, ನಿಜವಾಗ್ಲೂ. ಸೊ ಅದನ್ನು ನೆಗೆಟಿವ್ ಆಗಿ ತೊಗೊಬಿಡಿ. ಅವ್ರು ಎಲ್ಲನೂ ಕೊಡಿಸ್ತಾರೆ, ಎಲ್ಲನೂ ಮಾಡ್ತಾರೆ. ಒಂದು ಸೆಲ್ಫ್ ಅಂದರೆ ಒಂದು ಕಾನ್ಫಿಡೆಂಟ್ ಇರುತ್ತಲ್ಲ ನಮಗೆ, ಸೊ ನಮ್ಮದು ಅನ್ನೋದನ್ನು ಅದನ್ನು ಯಾರು ಕೂಡ ಎಷ್ಟೇ ಕೋಟಿ ದುಡ್ಡು ಕೊಟ್ಟರು ಕೂಡ ಅದನ್ನು ಗೈನ್ ಮಾಡೋಕ್ಕಾಗೋದಿಲ್ಲ ನೀವು. ಸೊ ಅದಕ್ಕೋಸ್ಕರ, ಸೊ ಅದನ್ನು ಯಾವುದೇ ರೀತಿ ತಪ್ಪಾಗಂತಲ್ಲ, ನಮ್ಮ ಹಸ್ಬೆಂಡ್ ನೋಡ್ಕೊಳ್ಳೋದು ಇಲ್ಲ ಅಂತಲೂ ಅಲ್ಲ, ನಾನು ಅದು ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಹೀ ಈಸ್ ವೆರಿ ವೆರಿ ಜೆನ್ಯೂನ್, ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಾವು ಒಂಥರ ಮಿಡಲ್ ಕ್ಲಾಸ್ಗಿಂತ ಒಂದು ರೇಂಜ್ ಜಾಸ್ತಿನೇ ಸೆಟ್ಟಲ್ ಆಗಿರುವಂಥ ಒಂದು ಫ್ಯಾಮಿಲಿ, ಓಕೆನಾ. ಸೊ ನನ್ನ ಸೆಲ್ಫ್ ಕಾನ್ಫಿಡೆಂಟ್ಗೋಸ್ಕರ ನಾನು ಒಂದು ಸತಿ ದುಡಿಬೇಕು, ನಾನು ಇದನ್ನು ದುಡ್ದು ರೀ ನಾನು ಇದನ್ನು ದುಡ್ದಿದ್ದೀನಿ ಅಂತ ತೋರಿಸ್ಬೇಕು. ಹಾಗೆ ಆ ಖುಷಿನ ನನ್ನ ಕಣ್ಣಲ್ಲಿ ನಾನೇ ನೋಡ್ಕೋಬೇಕು ಅನ್ನೋದು ನನ್ನ ಕಾನ್ಫಿಡೆಂಟು. ಅಂದರೆ ಓವರ್ ಕಾನ್ಫಿಡೆನ್ಸ್ ಆಗಿರ್ಬೋದು, ಕಾನ್ಫಿಡೆನ್ಸ್ ಆಗಿರ್ಬೋದು, ಬಟ್ ದಿಸ್ ಈಸ್ ಮೈ ಕಾನ್ಫಿಡೆನ್ಸ್ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ನಾನು ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮ್ನ ಚೂಸ್ ಮಾಡ್ಕೊಂಡ್ರೆ. ಬಟ್ ನಾನು ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮ್ನ ಚೂಸ್ ಮಾಡ್ಕೊಂಡ್ಮೇಲೆ ಸ್ಟ್ರಗಲ್ಸ್ ಏನು, ಒಂದು ಪ್ರಾಬ್ಲಮ್ನ ಯಾವ ರೀತಿ ಪ್ರಾಬ್ಲಮ್ ಅಂತಲ್ಲ, ಸೊ ಅದನ್ನು ಯಾವ ರೀತಿ ಫೇಸ್ ಮಾಡಬೇಕು, ಯೂಟ್ಯೂಬಲ್ಲಿ ವ್ಯೂಸ್ ಬರಬೇಕು ಅಂದರೆ ಏನು ಮಾಡಬೇಕು, ನನಗೆ ಏನೇನೂ ಗೊತ್ತಿಲ್ಲ, ಝೀರೋ ನಾಲೆಡ್ಜ್ ಗೈಸ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಝೀರೋ ಅಂದರೆ ಝೀರೋ ನಾಲೆಡ್ಜ್.
ವಿಡಿಯೋನ ಯಾವ ರೀತಿ ಸ್ಟಾಪ್ ಮಾಡಿ ಶೂಟ್ ಮಾಡ್ಬೋದು ಅನ್ನೋ ಚಿಕ್ಕ ವಿಷಯನೂ ಕೂಡ ಗೊತ್ತಿಲ್ಲದೆ ನಾನು ಯೂಟ್ಯೂಬಿಗೆ ಬಂದಂಥವಳು. ಸೊ ದಿಸ್ ಇಸ್ ಟೋಟಲಿ ನನ್ನ ಮಿಸ್ಟೇಕ್ ಅಂತಲೇ ಹೇಳ್ತೀನಿ. ಸೊ ನನ್ನ ಮಿಸ್ಟೇಕೆ ಹೇಳೋದಲ್ಲ, ನನ್ನ ಮಿಸ್ಟೇಕೆ. ಸೊ ನೀವೇನು ಇವತ್ತು ತಂಬ್ನೇಲ್ನ ನೋಡಿ ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡೋದಕ್ಕೆ ಬಂದಿದ್ದೀರಾ, ಸೊ ಆ ತಂಬ್ನೇಲ್ನ ಕ್ರಿಯೇಟ್ ಮಾಡೋದಕ್ಕೆ ನನಗೆ 1 ಇಯರ್ ಬೇಕಾಯಿತು. ಅಂದರೆ ಕ್ರಿಯೇಟಿಂಗ್ ತಂಬ್ನೇಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಕೆ 1 ಇಯರ್ ಆಯಿತು. ಸೊ 1 ಇಯರ್ ನಾನು 2008 ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದು, ಅಂದರೆ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದು. ಬಟ್ 3-4 ಮಂತ್ಸ್ ನಾನು ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು, ಸೊ ಅದರಿಂದ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಅದಾದಮೇಲೆ ಸ್ವಲ್ಪ ಧೈರ್ಯ ಮಾಡಿ ಫಸ್ಟು ಮಸಾಲ ಟೀ ಅಂತಂದ್ಬಿಟ್ಟು ಒಂದು ವಿಡಿಯೋನ ಶೇರ್ ಮಾಡಿದೆ. ಸೊ ಆ ವಿಡಿಯೋನು ನೋಡಿರ್ಬೋದು, ಆವಾಗಿನ ವಿಡಿಯೋಗೂ ಇವಾಗಿನ ವಿಡಿಯೋಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ನಾನು ಲರ್ನಿಂಗ್ ಪ್ರೊಸೆಸ್ಸಲ್ಲೇ ಒಂದು 4 ಇಯರ್ಸ್ನ ಕಲ್ತುಬಿಟ್ಟಿದ್ದೀನಿ. ಸೊ ಇವಾಗ ಬಂದು April 14 ಬಂದರೆ 5 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ನನ್ನ ಈ ಯೂಟ್ಯೂಬ್ ಜರ್ನಿ, ಈ ನಾನು ಸ್ಟಾರ್ಟ್ ಮಾಡಿದ್ದು. ಸೊ 4.5 ಇಯರ್ಸ್ ಆಗಿದೆ, ಬಟ್ ನಾನು 4 ಇಯರ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಫೋರ್ ಇಯರ್ಸ್ ಲರ್ನಿಂಗ್ ಪೀರಿಯಡಲ್ಲಿ ಸೀರಿಯಸ್ ನೆಲೆಸಿದ್ದಂಗೆ ನಾನೇನು ಮಾಡ್ಕೋಬೇಕು ಅಂತಿದ್ದೀನೋ ಅದನ್ನ ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿಲ್ಲ. ಯಾಕಂದರೆ ಬಿಕಾಸ್ ಆಫ್ ಮೈ ಹಸ್ಬೆಂಡ್, ಅವ್ರು ನನಗೆ ಸಪೋರ್ಟ್ ಆಗಿದ್ದಾರೆ. ನಾನು ದುಡಿದ್ರೂ ನಡೆಯುತ್ತೆ, ದುಡ್ದಿಲ್ಲ ಅಂತ ನಡುತ್ತೆ ಅನ್ನೋ ಒಂದು ಮೆಂಟಾಲಿಟಿ ಇರುತ್ತಲ್ಲ, ಸೊ ಅದರಿಂದ ನಾನು ಅಲ್ಲಿ ಫೇಲ್ಯೂರ್ ಆದೆ ಅಂದ್ಕೊತೀನಿ. ಬಟ್ ಒಂದು ಸೆಲ್ಫಾಗಿ ನಮ್ಮ ಮನಸ್ಸಲ್ಲಿರುವಂಥ ಆ ಮೋಟಿವೇಶನ್ ಇರುತ್ತೆ, ಅದನ್ನು ನಮ್ಗೆ ಯಾವಾಗಲೂ ಪುಷ್ ಮಾಡ್ತಾ ಇರುತ್ತೆ, ಎಬ್ಬರಿಸ್ತಾ ಇರುತ್ತೆ. ಸೊ ನೀನು ಇದನ್ನು ಮಾಡು, ಹೀಗೆ ಮಾಡು ಅನ್ನೋದನ್ನು ಎಬ್ಬರಿಸ್ತಾ ಇರುತ್ತೆ. ಸೊ ಫೈನಲ್ ಆಗಿ ಒನ್ ಬೈ ಒನ್ ನಾನು ಕಲ್ತ್ಕೊಂಡು ಬರೋ ಅಷ್ಟರಲ್ಲಿ 4 ಇಯರ್ಸ್ ಆಗೋಯಿತು ಫೈನಲ್ ಆಗಿ. ಸೊ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸತಿ ಒಂದು ಅದೃಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಒಂದೊಂದು ರೀತಿ ಒಂದೊಂದು ಟೈಮಲ್ಲಿ ಬಂದೇ ಬರುತ್ತೆ. ಇವಾಗ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಇದೆ ಅಂತಂದರೆ ಖಂಡಿತ ಒಂದು ಸಕ್ಸಸ್ಸೂ ಇರುತ್ತೆ, ಒಂದು ಡಿಸಪಾಯಿಂಟ್ಮೆಂಟ್ಸ್ ಇರುತ್ತೆ, ಒಂದು ಲಾಸ್ಟ್ ಎಂಡ್ ಕೂಡ ಇರುತ್ತೆ ಅದಕ್ಕೆ. ಸೊ ಎಂಡ್ ತುಂಬ ಲಾಸ್ಟ್ ವಿಷಯ. ಸೊ ಒಂದು ಸಕ್ಸಸ್ ಇರುತ್ತೆ, ಒಂದು ಸ್ಯಾಡ್ನೆಸ್ ಇರುತ್ತೆ, ಒಂದು ನಗು ಇರುತ್ತೆ. ಪ್ರತಿಯೊಂದು ಒಬ್ಬ ಸಬ್ಸ್ಕ್ರೈಬರ್ಸ್ ಬಂದಾಗ ಆ ನಗು ಅನ್ನೋದು ಒಂದು ನಮ್ಮ ತುಟಿ ಮೇಲೆ ಚಿಗುರುತ್ತೆ. ಹಾಗೆ ನಾವು ಸಕ್ಸಸ್ ಆಗಿಲ್ವಲ್ಲ ಅನ್ನೋದು ಒಂದು ನಿಮಿಷ ಒಂದು ಸ್ಯಾಡ್ ಅಂತೂ ಇದ್ದೇ ಇರುತ್ತೆ. ಬಟ್ ಕಾನ್ಫಿಡೆಂಟಾಗಿ ಹೇಳ್ತೀನಿ, ಒಂದಿನ ಐ ವಿಲ್ ಬಿ ವಿನ್ ಅನ್ನೋದು ನನ್ನ ಮನಸ್ಸಲ್ಲಿ ಈಗ ಬಂದಿರುವಂಥ. ಈಗ ಏನು ನಾನು 4 ಇಯರ್ಸ್ ಫುಲ್ ಲರ್ನಿಂಗ್ ಪ್ರೋಸೆಸ್ನ ಮುಗಿಸಿದ್ದೀನಿ, ಈಗ 4.5 ಇಯರ್ ಆಫ್ 6 ಮಂತ್ಸ್ ಪೀರಿಯಡಲ್ಲಿ ನಾನು ಲರ್ನ್ ಮಾಡಿದ್ರೆ ಪ್ರತಿ ಒಂದನ್ನು ಕೂಡ ನಾನು ಅದನ್ನು ಇನ್ಫಿಲ್ ಮಾಡೋಕ್ಕೆ, ಅಂದರೆ ಅದರಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ನಾನು ಈಗ ಅಳವಡಿಸ್ಕೊಡಿದಂಥ ಅಭ್ಯಾಸ. ಸೊ ಅದರಿಂದ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಯಾವತ್ತೂ ಕೂಡ ನಾವು ಬಿಟ್ಕೊಡ್ಬಾರ್ದು. ಅದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ನನಗೆ ತುಂಬಾ ತುಂಬುತ್ತಾ ಇರುತ್ತೆ. ನನ್ನ ಮೈಂಡು, ನನ್ನ ಹಾರ್ಟು, ವಾಟ್ ಎವರ್ ಇಟ್ ಈಸ್, ನನ್ನ ಫುಲ್ ಮೈಂಡು ನನ್ನ ಸೆಲ್ಫ್ ಮೋಟಿವೇಶನ್ ಅದೊಂದು. ಸೊ ಒಂದಲ್ಲ ಒಂದು ದಿವಸ ನೀನು ಸಕ್ಸಸ್ ಆಗೇ ಆಗ್ತೀಯ, ಇಷ್ಟು ದಿನ ನೀನು ಒಂಥರ ಮಕ್ಕಳಾಟದ ಥರ ಯೂಟ್ಯೂಬ್ನ ನೋಡಿದೆ, ಬಟ್ ಇವಾಗಿಂದ ನೀನು ಮಾಡ್ತಿರೋ ಡೆಡಿಕೇಶನ್ಗೆ ನಿನಗೆ ಖಂಡಿತ ಒಂದು ಸಕ್ಸಸ್ ಕೊಟ್ಟೇ ಕೊಡ್ತೀನಿ ಅಂತ ನನ್ನ ಮನಸ್ಸು ಹೇಳ್ತಾನೆ ಇರುತ್ತೆ. ಸೊ ಅದಕ್ಕೆ ಅದ್ರ ಮೇಲೆ ನಾನು ಇವಾಗ ಕೆಲಸ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ ಆಗಿ ಈ 6 ಮಂತ್ಸಲ್ಲಿ ನನಗೆ ಬಂದಿರೋ ಸಬ್ಸ್ಕ್ರೈಬರ್ಸ್ ತುಂಬಾ ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಸೊ ಇದು ಒಂದು ನನ್ನ ಸೆಕೆಂಡ್ ಪಾಯಿಂಟು, ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ಗೋಸ್ಕರ ನಾನು ದುಡಿಬೇಕು ಅಂತ ಅಂದ್ಕೊಂಡಿದ್ದು. ಸೊ ನೆಕ್ಸ್ಟ್ ಬಂದು 3ನೇ ಪಾಯಿಂಟು, ಅದು ಬಂದು ನನ್ನ ಫ್ಯಾಮಿಲಿಗೋಸ್ಕರ ಅಂತ ಹೇಳಿದ್ದೀನಿ. ಸೊ ನನ್ನ ಫ್ಯಾಮಿಲಿಗೋಸ್ಕರ ಅಂತಂದರೆ ನನ್ನ ತಂದೆ ಬಗ್ಗೆ ಕೆಲವೊಂದು ಅವ್ರ ಲೈಫ್ ಸ್ಟೋರಿನ ಹೇಳಬೇಕಾಗುತ್ತೆ. ಸೊ ಅದರಲ್ಲಿ ಏನಪ್ಪ ಅಂದರೆ, ನಮ್ಮಪ್ಪ ಹುಟ್ಟುತ್ತಾನೆ ಗೋಲ್ಡನ್ ಸ್ಪೂನ್ ಅಲ್ಲಿ ಹುಟ್ಟಿರುವಂಥ ಮನುಷ್ಯ. ಸೊ ಸೂಪರ್ ಮ್ಯಾನ್ ನಿಜವಾಗ್ಲೂ ಕೂಡ, ನಮ್ಮ ಹೀರೋ ಅಂತಾನೆ. ಫಸ್ಟು ಪ್ರತಿಯೊಂದು ಹೆಣ್ಮಗಳಿಗೂ ಅವ್ರ ಅಪ್ಪನೇ ಹೀರೋ ಆಗಿರ್ತಾರೆ. ಸೊ ಆ ರೀತಿಯೇ ನನಗೂ ಕೂಡ ನಮ್ಮಪ್ಪ ಸೂಪರ್ ಮ್ಯಾನ್, ಎವ್ರಿಥಿಂಗ್ ಹೀರೋ ಎವ್ರಿಥಿಂಗ್. ಸೊ ಆ ರೀತಿ ಇದ್ದಾಗ ನಮ್ಮಪ್ಪ ಹುಟ್ಟಿರೋಂಥ ಚಿನ್ನದ ಸ್ಪೂನಲ್ಲಿ ಬೆಳೀತಾ ಚಿನ್ನದ ಸ್ಪೂನ್, ಅದೇ ಚಿನ್ನದ ಸ್ಪೂನ್ ಆದರೂ ಗೋಲ್ಡನ್ ಸ್ಪೂನ್. ಹಾಗೆ ಮದುವೆ ಆಯಿತು, ಅವಾಗಲೂ ಓಕೆ, ಮಕ್ಕಳು 3 ಜನ ಮಕ್ಕಳಾದ್ವಿ, ಅವಾಗಲೂ ಓಕೆ, ವೆಲ್ ಸೆಟಲ್, ವೆಲ್ ಗುಡ್ ಮ್ಯಾನ್. ಸೊ ಆದಮೇಲೆ ನಾನು ಹುಟ್ಟಿ ಒಂದು ನನಗೆ 5-6 ಇಯರ್ಸ್ ಆಗಿರ್ಬೋದು, ಆವಾಗ ನಮ್ಮಪ್ಪ ಇರುವಂಥ ಆಸ್ತಿನೆಲ್ಲ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು. ಸೊ ಎಲ್ಲ ಕಳ್ಕೊಂಡ್ವಿ, ಬಂದ್ವಿ, ತುಂಬಾ ಸ್ಟ್ರಗಲ್ಸ್ ಮಾಡಿದ್ರು. ನನಗೆ ಅವಾಗ 6 ಇಯರ್ಸ್, ಅಂದರೆ 3rd ಸ್ಟ್ಯಾಂಡರ್ಡ್ ನಾನು ಆಸ್ತಿನೆಲ್ಲ ಕಳ್ಕೊಂಡು ನಾನು ಬಂದಾಗ. ಬಟ್ ನಮಗೆ ಆಗಿನ ಕಾಲದಲ್ಲಿ ಅಂಥ ಮೆಚ್ಯೂರಿಟಿ ಮೈಂಡ್ ಇಲ್ಲ ಈಗಿರೋ ಮಕ್ಕಳಿಗಿರೋಷ್ಟು, ಈವನ್ ನನ್ನ ಮಗಳಿಗಿರೋಷ್ಟು ಮೈಂಡು ಕೂಡ ನನಗೆ ಅವಾಗ ಇರಲಿಲ್ಲ. ಅದು ಒಂದು. ಸೊ ನನಗೆ ಅವಾಗಲೂ ಆಮೇಲೂ ನಾನು ಅದನ್ನು ಏನಕ್ಕೆ ಹೋಯ್ತು ಏನು ಅಂತ ಒಂದೊಂದು ಕೆಲವೊಂದು ಮಾತುಗಳು ಗೊತ್ತು, ಬಟ್ ಅದನ್ನು ನಾನು ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗಿಲ್ಲ. ಇಟ್ಸ್ ಓಕೆ, ಹೋಗಿದ್ದ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ ಅನ್ನೋ ರೀಸನಿಂದ. ಹಾಗೆ ನಮ್ಮಪ್ಪನೂ ಅಷ್ಟೇ, ಇಷ್ಟು ಆಸ್ತಿ ನನಗೆ ನನ್ನಿಂದ ದೂರ ಆಯಿತು,
ನಾನು ಎಷ್ಟು ರಿಚ್ ಆಗಿಬಿಟ್ಟಿದ್ದೀನಿ, ರಿಚ್ ಆಗಿ ಬೆಳೆದಿದ್ದೀನಿ, ಇಲ್ಲಿವರೆಗೂ ನಾನು ರಿಚ್ ಆಗಿದ್ದೆ, ಮಕ್ಕಳಾದ್ಮೇಲೆ ಎಲ್ಲ ಹೋಯಿತು ಅಂತ ಒಂದು ದಿವಸನೂ ಅವರು ಬೇಜಾರು ಮಾಡ್ಕೊಂಡಿದ್ದು ನಾನು ನೋಡಿಲ್ಲ. ಹೀ ಈಸ್ ಅ ಜೆಮ್ ಆಫ್ ದಿ ಪರ್ಸನ್ ನಿಜವಾಗ್ಲೂ ನಮ್ಮ ಲೈಫಲ್ಲಿ. ಸೊ ಹೊಟ್ಟೆ ತುಂಬ ಊಟ ಮಾಡೋರು, ಕಣ್ಣು ತುಂಬ ನಿದ್ದೆ ಮಾಡೋರು, ಎದ್ದು ಅವರು ಕೆಲಸ ಮಾಡೋರು, ಒಂದು ಕೆಲಸ ಮಾಡಿದರೆ ಒಂದು ಕೆಲಸ ಮಾಡಿಲ್ಲ ಅನ್ನೋ ಹಾಗಿಲ್ಲ ಗೈಸ್. ಪ್ರತಿಯೊಂದು ಕೆಲಸನೂ ಮಾಡಿದರೆ ಲಾಸ್ಟ್ಗೆ ನಮ್ಮಪ್ಪ ತರಕಾರ ಮಾಡೋ ಪರಿಸ್ಥಿತಿನೂ ಬಂದು ಅವರು ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ. ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಅನ್ನೋದಕ್ಕಿಂತ ಏನು ಕಮ್ಮಿ ಮಾಡದೆ ಬೆಳೆಸಿದ್ದಾರೆ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಓಕೆ, ಕಷ್ಟ ಅಂತ ಗೊತ್ತಿಲ್ಲದೆ ಬೆಳೆಸಿದ್ದಾರೆ, ತುಂಬ ಚೆನ್ನಾಗಿ ಅವರು ಅಷ್ಟು ರಿಚ್ಚಾಗಿ ಬತ್ತಿಕ್ಕಿ ಎಲ್ಲನೂ ಹೋದ ಮೇಲೂ ಕೂಡ ಅಷ್ಟೇ ಸ್ಟ್ರಾಂಗಾಗಿ ನನ್ನ ಕರ್ತವ್ಯ ಏನಿದೆ ಆ ಕರ್ತವ್ಯನ ನಿಭಾಯಿಸಬೇಕು, ನನ್ನ ಮಕ್ಕಳನ್ನ ಸಾಕಬೇಕು ಅಂತಂದ್ಬಿಟ್ಟು ಸಾಕಿರೋದು. ಸೊ ಅದಕ್ಕೆ ನಿಜವಾಗ್ಲೂ ಕೂಡ ಧನ್ಯವಾದ ಹೇಳಬೇಕು ನಮ್ಮಪ್ಪನಿಗೆ. ಸೊ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಇದಾದಮೇಲೆ ನಮ್ಮಪ್ಪ, ನಾವೆಲ್ಲ ಮದುವೆ ಆಯಿತು, ಎಲ್ಲರಿಗೂ ಮದುವೆ ಆಯಿತು, ಅವರವ್ರ ಮನೆಯಲ್ಲಿ ಅವರವರು ನೆಮ್ಮದಿಯಾಗಿದ್ದಾರೆ, ಹೆಣ್ಮಕ್ಳು ಆಗಿರ್ಬೋದು, ನಮ್ಮ ಅಣ್ಣನೂ ಆಗಿರ್ಬೋದು. ಸೊ ಎಲ್ಲರೂ ಚೆನ್ನಾಗಿದ್ದಾರೆ. ಸೊ ಅವಾಗ ನಮ್ಮಪ್ಪ ಬಿಫೋರ್ 20 ಡೇಸ್ ತೀರ್ಕೊಳ್ಳೋದಕ್ಕೆ 20 ಡೇಸ್ ಮುಂಚೆ ಕೂಡ ನಮ್ಮಪ್ಪ ತರಕಾರಿ ವ್ಯಾಪಾರ ಮಾಡಿ, ಸೊ ಈ ಟೈಮಲ್ಲಿ ಏನದು ಟೊಮೊಟೊ ರೇಟ್ ಜಾಸ್ತಿ ಆಗಿದೆಯಲ್ಲ, ಅವಾಗಲೂ ಕೂಡ ಸಖತ್ ಖುಷಿ ಪಡೋರು, ಏನು ತೊಗೊಂತೀವಿ ಅಮ್ಮ ಬಂದು ತೊಗೊಂಡೋಗು, ಇಷ್ಟ ಆಗಿದೆ, ನನಗೆ ತುಂಬಾ ವ್ಯಾಪಾರ ಆಯಿತು ಅನ್ನೋ ಥರ ಹೇಳೋರು. ಸೊ ಖುಷಿಯಾಗೋದು ಆ ರೀತಿ ಇದ್ದಾಗ ಕೆಲವೊಂದು ಸತಿ ನನಗನ್ನಿಸೋದು, ಯಾಕಪ್ಪ ವ್ಯಾಪಾರ ಹಾಕಿಲ್ಲ ಅಂತ ನಾನು ಕೇಳಿದಾಗ, ದುಡ್ಡಿಲ್ಲ ಮಗಳೇ ಇವತ್ತು ವ್ಯಾಪಾರ ಸರಿಯಾಗಿ ಆಗಲಿಲ್ಲ ಅಂತ, ಸ್ವಲ್ಪ ಎಮೋಷನ್ ಆದರೆ ವೆರಿ ಸಾರಿ ಅಂತ ಹೇಳೋರು. ನನಗೆ ಅವಾಗ ಅಷ್ಟು ಪರ್ಟಿಕ್ಯುಲರಾಗಿ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಹೌದಾ ಸರಿಯಪ್ಪ ಅಂತಂದ್ಬಿಟ್ಟು ಕ್ಯಾಶುವಲಾಗಿ ತೊಗೊಂಡು ಬಿಟ್ಬಿಡ್ತಿದ್ದೆ. ಸೊ ಬರ್ತಾ ಬರ್ತಾ ನಾವು ಬೆಳೀತಾ ಬೆಳೀತಾ ನಮ್ಮ ಬುದ್ಧಿನೂ ಬೆಳೆಯುತ್ತೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ಬೆಳೀತಾ ಇರುತ್ತೆ. ಸೊ ಅವಾಗ ನಮ್ಮ ಆಮೇಲೆ ಇನ್ನೊಂದ್ಸತಿ ಮಾಡಿದಾಗ ಅಣ್ಣ ದುಡ್ಡು ಕೊಟ್ಟ. ಸೊ ಅಂದರೆ ನಮ್ಮಪ್ಪ ಕೆಲಸ ಮಾಡಲಿ ಅಂತ ನಮ್ಮ ಅಣ್ಣ ಯಾವತ್ತು ಇದು ಮಾಡಲಿ, ಅವರೊಂದು ಸ್ವಲ್ಪ ಫ್ರೀ ಮೈಂಡ್ ಜೊತೆ ಏನಾದರೂ ಮಾಡ್ಕೊಳ್ಳಿ, ಹೊರಗಡೆ ಓಡಾಡ್ಕೊಂಡು ಬಂದು ಅವ್ರ ಮನೆಯಲ್ಲಿದ್ದರೆ ಒಂಥರ ಗಂಡ್ಮಕ್ಳಿಗೆ ಹೊರಗಡೆ ಹೋಗಿ ದುಡಿದು ಬಂದ್ರೇ ಅವ್ರಿಗೊಂಥರ ನೆಮ್ಮದಿ. ಅವರು 500 ದುಡಿತಾರೋ 500 ರೂಪಾಯಿ ದುಡಿತಾರೋ ಇಲ್ಲ 50 ರೂಪಾಯಿ ದುಡಿತಾರೋ, ಗಂಡ್ಮಕ್ಳಿಗೆ ಮೈಂಡ್ ಸೆಟ್ ಫ್ರೀ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಅಣ್ಣ ಕೊಟ್ಟ ಅಂತ ಹೇಳ್ತಿದ್ರು. ಸೊ ನನಗೂ ಅವಾಗಲೂ ನನಗೆ ಅನ್ನಿಸ್ತಾ ಇರಲಿಲ್ಲ, ಏನು ಅಣ್ಣ ಕೊಟ್ಟನ ಸರಿ ಬಿಡು ವ್ಯಾಪಾರ ಮಾಡ್ಕೊ ಅಂತ. ಸೊ ಅವಾಗ ತುಂಬ ಆದಮೇಲೆ ನನಗೂ ಒಂದು ಸತಿ ಅನ್ನಿಸ್ತು, ಯಾಕೆ ಅಪ್ಪ ವ್ಯಾಪಾರಕ್ಕೆ ದುಡ್ಡಿಲ್ಲ ಅಮ್ಮ ಅದಕ್ಕೆ ಹಾಕಿಲ್ಲ ವ್ಯಾಪಾರ ಅಂತಂದಾಗ, ನಾನು ಯಾಕೆ ದುಡ್ಡು ಕೊಡಬಾರ್ದಿತ್ತು ಅಂತ. ಸೊ ದುಡ್ಡು ಕೊಡಬಾರ್ದಿತ್ತು ಅಂತಂದರೆ ಅದು ನಮ್ಮ ಹಸ್ಬೆಂಡ್ ದುಡ್ಡೇ ಆಗಿರುತ್ತೆ, ಬಟ್ ನಮ್ಮಪ್ಪ ಯಾವತ್ತೂ ಕೂಡ ಇಸ್ಕೊತಿರ್ಲಿಲ್ಲ ಅಂದರೆ ನಾನು ಕೊಡೋ ಪ್ರಯತ್ನ ನಾನು ಮಾಡಿರಲಿಲ್ಲ, ಬಟ್ ಆದರೂ ನನ್ನ ಹಸ್ಬೆಂಡ್ದು ಅಂತ ನಾನು ಯಾವತ್ತೂ ನಾನು ಕೊಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆವಾಗ ಒನ್ ಡೇ ನನಗೂ ಕೂಡ ಯೋಚನೆ ಬಂತು, ಯೂಟ್ಯೂಬ್ ನೋಡ್ತಾ ಇರ್ತೀವಿ ಆವಾಗ ನನಗೆ ಯೋಚನೆ ಬಂತು, ಸೊ ನಾನು ಏನಾದರೂ ಒಂದು ಸ್ವಲ್ಪ ದುಡಿದ್ರೆ ನಮ್ಮಪ್ಪನಿಗೂ ಹೆಲ್ಪ್ ಮಾಡ್ಬೋದು. ಅನ್ಫಾರ್ಚುನೇಟ್ಲಿ ನಮ್ಮಪ್ಪನ ನನ್ನ ಹತ್ರ ಒಂದು ರೂಪಾಯಿನೂ ಇಸ್ಕೊಂಡಿಲ್ಲ, ನಮ್ಮನ್ನೆಲ್ಲನೂ ಬಿಟ್ಟು ಹೋಗ್ಬಿಟ್ರು. ಸೊ ಅದಕ್ಕೆ ನಿಜವಾಗ್ಲೂ ನಾನು ಪಟ್ಟಿರುವಂಥ ಬೇಜಾರು ನಿಜವಾಗ್ಲೂ ಯಾರಿಗೂ ಆಗಿರಲ್ಲ ಅಂತ ಅಂದ್ಕೊತೀನಿ. ಸೊ ಆ ರೀತಿ ಅಂದ್ಕೊಂಡು ನಾನು ನನ್ನ ಫ್ಯಾಮಿಲಿಗೋಸ್ಕರ ಅಂತ, ನಮ್ಮಣ್ಣನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅಪ್ಪ ಅಮ್ಮನ್ನ ಎಲ್ಲರನ್ನೂ ಅಷ್ಟೇ. ಸೊ ಈಗಿನ ಕಾಲದ ಥರ ಅಲ್ಲ, ಸೊ ಚೆನ್ನಾಗಿ ನೋಡ್ಕೊತಿದ್ದ. ಇದು ನನ್ನ 3 ಸ್ಟೋರಿ, ಅಂದರೆ ನನ್ನ 3 ರೀಸನ್ ಸ್ಟೋರಿ ಆಗಿತ್ತು, ಸ್ಟೋರಿ ಅಲ್ಲ ನನ್ನ ಲೈಫ್ ಜರ್ನಿ ಆಗಿತ್ತು. ಸೊ ನಾನೇನು ಸ್ಟಾರ್ಟ್ ಮಾಡಿದೆ ಅದು ನನಗೆ ಸಕ್ಸಸ್ಸು ಕೊಟ್ಟಿಲ್ಲ, ಸೊ ನಮ್ಮಪ್ಪನ ನಾನು ದುಡ್ಡು ಕೊಡೋಕ್ಕೂ ಆಗಲೇ ಇಲ್ಲ. ಸೊ ಫೈನಲ್ ಆಗಿ ನಾನು ಇಲ್ಲಿವರೆಗೂ ಸಕ್ಸಸ್ ಆಗಿಲ್ಲ. ಈ ನವಂಬರ್ 17th ಬಂದರೆ 2023 ನವಂಬರ್ 17 ಬಂದರೆ ನಮ್ಮಪ್ಪ ತೀರ್ಕೊಂಡು 2 ಇಯರ್ಸ್ ಆಗುತ್ತೆ. ಸೊ ನಾನು ಅಂದ್ಕೊಂಡೆ ಇಂಥ ಅಮಾಯಕಿ ಥರ ಇಷ್ಟು ವೇಸ್ಟ್ ಮಾಡಿಬಿಟ್ಟೆ ಟೈಮ್, ಅಟ್ಲೀಸ್ಟ್ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ನಮ್ಮಪ್ಪ ಸ್ವಲ್ಪ ಎನರ್ಜೆಟಿಕ್ ಆಗಿ ಚೆನ್ನಾಗಿರೋದೇನೋ ಅಂತ. ಸೊ ಅದರಿಂದ ನಮ್ಮಪ್ಪ ತೀರೋಗಿದ್ದು ಬಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇಶ್ಯೂ ಆಗಿ ಸೊ 15 ಡೇಸ್ ಆದಮೇಲೆ ತಿರೋದ್ರು. ಸೊ ಓಕೆ, ಅದನ್ನು ಅಂದ್ಕೊಂಡಿಲ್ಲ. ಸೊ 3 ಪಾಯಿಂಟ್ಸ್ ಹೇಳಬೇಕು ಅನ್ನಿಸ್ತು, ನನ್ನ ಜೀವನ ನಾನೇ ಕಟ್ಕೋಬೇಕು ಅನ್ನೋ ಒಂದು ವಿಷಯದಿಂದ, ನಾನು ದುಡಿದ್ರೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ನನ್ನ ದುಡ್ಡನ್ನು ನಾನು ಆರಾಮಾಗಿ ಖರ್ಚು ಮಾಡ್ಕೋಬೋದು ಅಂತ, ಹಾಗೆ ನನ್ನ ಫ್ಯಾಮಿಲಿಗೋಸ್ಕರ. ನಿಮ್ಮ ಈ ವಿಡಿಯೋ ನೋಡಿದ ಮೇಲೆ ನಿನ್ನ ನೆಕ್ಸ್ಟ್ ವಿಡಿಯೋ ನಾನೇನು ಮಾಡಬೇಕು ಅನ್ನೋದನ್ನು ನಾನು ಆಮೇಲೆ ಡಿಸೈಡ್ ಮಾಡ್ತೀನಿ. ಸೊ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್, ಬನ್ನಿ ಡೈರೆಕ್ಟಾಗಿ ಮಾತಾಡೋಣ. ಹಲೋ ಮೈ ಬ್ಯೂಟಿಫುಲ್
ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂತಂದರೆ ಡೆಫಿನೆಟ್ ಆಗಿ ನನ್ನ ಮಾತುಗಳು, ನನ್ನ ಈ ಮೋಟಿವೇಶನ್, ನನ್ನ ಸೆಲ್ಫ್ ಮೋಟಿವೇಶನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೀವು ಸ್ಟೇ ಮಾಡಿ ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ ನನಗೋಸ್ಕರ ಸ್ಪೆಂಡ್ ಮಾಡಿದ್ದಕ್ಕಾಗಿ. ಸೊ ಇದು ಆಗಿತ್ತು ನನ್ನ 4 ಇಯರ್ಸ್ ಜರ್ನಿ, ಹಾಗೆ 533 ಸಬ್ಸ್ಕ್ರೈಬರ್ಸ್ ಸ್ಟೋರಿ ಆಗಿತ್ತು. ಸೊ ನನ್ನ ಸೆಲ್ಫ್ ಮೋಟಿವೇಶನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಸೊ ಸ್ವೀಟ್ ಜೊತೆ ಇದನ್ನ ಕೂಡ ಎಂಡ್ ಮಾಡೋಣ ಅಂತಂದ್ಬಿಟ್ಟು, ಸೊ ನಿಮ್ಮ ಮುಂದೆನೆ ನೀವು ಕೊಟ್ಟಿರೋ ಸ್ವೀಟ್ನ ನಿಮ್ಮ ಮುಂದೆನೆ ತಿನ್ನೋಣ ಅಂತಂದ್ಬಿಟ್ಟು, ಅಂದರೆ ನೀವು ಕೊಟ್ಟಿರೋದಲ್ಲ, ನೀವು ಕೊಟ್ಟಿರೋ ಹ್ಯಾಪಿನೆಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದ್ಬಿಟ್ಟು. ಸೊ ಇದನ್ನ ಕೋಲ್ಡ್ ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು 1 ಅವರ್ ಆದಮೇಲೆ ತಿಂದರೆ ತುಂಬ ಟೇಸ್ಟಿ ಆಗಿರುತ್ತೆ. ಸೊ ಈ ರೀತಿ ಬಿಸಿ ಇದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ನಿಮ್ಮ ಮಕ್ಕಳಿಗೂ ಕೂಡ ಟೇಸ್ಟ್ ಮಾಡಿಸಿ ಇಷ್ಟು ಸಿಂಪಲ್ ಬ್ರೆಡ್ ಮತ್ತು ಕಸ್ಟರ್ಡ್ ಪೌಡರ್ ಇಲ್ಲಾಂದರೆ ಮಿಲ್ಕ್ ಹಾಕೊಂಡು ಕೂಡ ಇದನ್ನು ಮಾಡ್ಕೊಳ್ಬೋದು. ಸೊ ಟೇಸ್ಟ್ ಮಾಡೋಣ ನಿಮ್ಮ ಮುಂದೆನೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಈ ಸಕ್ಸಸ್ಗೆ ನಿಜವಾಗ್ಲೂ ಸಕ್ಸಸ್ ಅಂತ ಹೇಳಲೇಬೇಕು, ಯಾಕೆಂದರೆ 500 ಎವ್ರಿಥಿಂಗ್ ಎವ್ರಿ ಮಾರ್ನಿಂಗ್ ನಾನು ಎದ್ದು ಸಬ್ಸ್ಕ್ರೈಬರ್ಸ್ನ ನೋಡಿದಾಗ 1 ಸಬ್ಸ್ಕ್ರೈಬರ್ ಗೈನ್ ಆಗಿದ್ರು ಕೂಡ ಸೊ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಹೂ ವಿಲ್ ಸಬ್ಸ್ಕ್ರೈಬಿಂಗ್ ಮೀ ಅಂತಲೇ ನಾನು ಹೇಳೋದು ಪ್ರತಿಯೊಂದು ಸಬ್ಸ್ಕ್ರೈಬರ್ಗೂ. ಸೊ ಓಕೆ, ಐ ಹೋಪ್ ಡೆಫಿನೆಟ್ ಆಗಿ ನಾನು ಕೂಡ 10,000-20,000 ಸಬ್ಸ್ಕ್ರೈಬರ್ಸ್ಗೆ ರೀಚ್ ಆಗ್ತೀನಿ ಅಂತ ಹೇಳ್ತಾ ಈಗ ಟೇಸ್ಟ್ ಮಾಡ್ಸೋಣ. ಜಾಸ್ತಿ ಬೋರ್ ಮಾಡಿಸಿದ್ರೆ ವೀಡಿಯೋದಲ್ಲಿ ಚೆನ್ನಾಗಿದೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಟ್ರೈ ಮಾಡಿ. ಸೊ ಇಲ್ಲಿವರೆಗೂ ಇದ್ದಿದ್ರ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ನನಗೋಸ್ಕರ ಡೆಡಿಕೇಟ್ ಮಾಡಿದ್ದಕ್ಕಾಗಿ. ನೆಕ್ಸ್ಟ್ ಒಳ್ಳೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಸಿ ಯು ಸೂನ್ ಗೈಸ್. ಅಲ್ಲಿವರೆಗೂ ಹ್ಯಾಪಿಯಾಗಿರಿ, ನಗ್ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.